75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಬೆಂಗಳೂರು ಉತ್ತರ ತಾಲೂಕಿನ ಮಾಚೋಹಳ್ಳಿಯಲ್ಲಿ ಕಾಮತ್ ಲೇಔಟ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ನೂತನ ಧ್ವಜಸ್ತಂಭದ ಉದ್ಘಾಟನೆ ಮಾಡಲಾಯಿತು. ಕಾಮತ್ ಲೇಔಟ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನಾಗರಾಜ್ ಹಾಗೂ ಸದಸ್ಯರುಗಳ ನೇತೃತ್ವದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆದಿದ್ದು, ಉದ್ಘಾಟನೆಗೆ ಮಾಚೋಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಎಂಬಿ ರಾಮಕೃಷ್ಣಯ್ಯ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಲೇಔಟ್ನ ನಿವಾಸಿಗಳು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾಚೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಬಿ ರಾಮಕೃಷ್ಣಯ್ಯ ಮಾತನಾಡಿ, 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಬಡಾವಣೆ ಅಭಿವೃದ್ಧಿಗಾಗಿ ಮಾಡಿರುವ ಸಂಘ ಇದಾಗಿದ್ದು, ಇಲ್ಲಿನ ಲೇಔಟ್ನ ನಿವಾಸಿಗಳ ಸಮಸ್ಯೆಗಳನ್ನು ಬಗೆಹರಿಸಿ ಇವರಿಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಿಕೊಡಲು ನಾವು ಸದಾ ಸಿದ್ಧರಿದ್ದೇವೆ. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಆಶೀರ್ವಾದ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಡಾಕ್ಟರ್ ಉದ್ದಂಡಯ್ಯನವರ ಸಹಕಾರದಿಂದ ಗ್ರಾಮದ ಇನ್ನಷ್ಟು ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಬಡಾವಣೆಗೆ ಮೂಲಭೂತ ಸೌಕರ್ಯಗಳನ್ನು ತಂದುಕೊಡೋದ್ರಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ. ಆ ಮುಂಚೂಣಿಯಲ್ಲಿರುವಂಥ ಕಾರ್ಯಕ್ರಮಗಳನ್ನ ಈ ದಿನ ಈ ನಮ್ಮ ನಿವಾಸಿಗಳ ಮುಂದೆ ಹೇಳಿದ್ದೀವಿ. ಈ ಕೆಲವೇ ದಿನಗಳಲ್ಲಿ ಶಾಸಕರು ಬುದ್ಧಿ ಪೂಜೆಯನ್ನು ಮಾಡಿ ಈ ಡಾಂಬರಿಕನ ರಸ್ತೆಯನ್ನು ಮಾಡೋದಕ್ಕೆ ಗಡುವನ್ನು ಕೊಟ್ಟಿದ್ದಾರೆ. ಸುಮಾರು 1.5 ಕಿಲೋಮೀಟ್ರ್ ಕಾಮಗಾರಿಯನ್ನು ಮುಗಿಸಿದ್ದಾರೆ. ಸುಮಾರು 3 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ. ಇನ್ನೇನು ಕೆಲವೇ ದಿನದಲ್ಲಿ ಈ ಕಾಮಗಾರಿ ಸ್ಟಾರ್ಟ್ ಆಗ್ತದೆ. ಆದ್ದರಿಂದ ಈ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಎಲ್ಲರಿಗೂ ವರ್ಷವನ್ನು ತರಲಿ ಅಂತ ಹೇಳಿ ನಮ್ಮ ಕಾಮತ್ ನಿವಾಸಿಗಳಲ್ಲಿ ಒಳ್ಳೆಯದಾಗಲಿ ಅಂತ ಕೇಳಿದೆ. ನಂತರ ಕಾಮತ್ ಲೇಔಟ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ಟಿ ನಾಗರಾಜ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂಬಿ ರಾಮಕೃಷ್ಣಯ್ಯ ಇಲ್ಲಿನ ನಿವಾಸಿಗಳ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುತ್ತಾ ಅವರಿಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸಲು ಶ್ರಮಿಸುತ್ತಿದ್ದಾರೆ. ಹಾಗಾಗಿ ಅವರ ಕಾರ್ಯ ಇಲ್ಲಿನ ನಿವಾಸಿಗಳಿಗೆ ಮೆಚ್ಚುಗೆಯಾಗಿದೆ ಎಂದು ತಿಳಿಸಿದ್ರು. ಕಿಶೋರ್, ವಾಗ್ಮಿ ನ್ಯೂಸ್, ನೆಲಮಂಗಲ. ಈ ನಮ್ಮ ಸಂಘದ ಮುಖಾಂತರ ನಮ್ಮ ಬಡಾವಣೆಗೆ ಏನು ಅನಾನುಕೂಲತೆ ಅದ ಅನುಕೂಲಕರವಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಈ ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ಈ ಥರ ಒಂದು ಚಕ್ಕವಾಗಿ ಈ ಸಮಾರಂಭವನ್ನು ನಾವು ಏರ್ಪಡಿಸಿದ್ದೆವು. ನೀವು ಈ ಫಂಕ್ಷನ್ಗೆ ನಮ್ಮನ್ನು ಕರೀರಿ ಬಿಡಿ, ಆದರೂ ನಿಮ್ಮ ನಿಮ್ಮ ಇದು ಸೇವೆ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳಿದ್ರು. ಅದು ಉದಾರ ಮನೋಭಾವ. ನಾವು ಈ ಇಂಥ ಅಧ್ಯಕ್ಷರನ್ನ ನಾವು ಯಾವತ್ತೂ ಕೂಡ ನೋಡಿಲ್ಲ. ಯಾಕೆಂದರೆ ಸೌಮ್ಯತೆ, ಯಾಕೆಂದರೆ ಎಲ್ಲರದ್ದು ಎಷ್ಟೋ ಜನ ನೋಡಿದ್ದೀವಿ ಅಧ್ಯಕ್ಷಗಳು ಕೂಗಾಡೋದು ರಂಪ ಮಾಡೋದು ಮಾತಾಡ್ತಾರೆ. ಇವ್ರು ಏನಿಲ್ಲ, ಸೌಮ್ಯತೆಯಿಂದನೇ ನಮಗೆ ಕರೆಗೆ ಹೋಗ್ಬಿಟ್ಟು ಇದಾನಾದರೂ ಪರವಾಗಿಲ್ಲ, ಕರೆಗೆ ಹೋಗ್ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ರು. ನಮಗೆ ತುಂಬ ಸಂತೋಷ ಆಯಿತು.